ಸ್ನೇಹಿತರೆ ಇಲ್ಲಿ ಕಲ್ಲಿರೋ ಪೋಸ್ಟ್ ಹೆಸರು ಮೊದಲೇದಾಗಿ ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಎರಡನೇದಾಗಿ ಹವಾಲ್ದಾರ್ ಪೋಸ್ಟ್ ಗೆ ಅರ್ಜಿ ಕರೆದಿರ್ತಾರೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರ ಹೊಸ ಇವುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅನ್ನ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕಿರತ್ತೆ ಹೌದ್ ದೀಕ್ಷಕರೇ ಅದೆಷ್ಟು ಸಡಿಲಿಕ್ಕಿರತ್ತೆ ಏನು ಅಂತ ಅಂತ ಹೇಳೋದು ಮುಂದುಗಡೆ ತಿಳಿಸಿಕೊಡ್ತೇವೆ ಇನ್ನು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ಇರತ್ತೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿ ಇರತ್ತೆ ಇವುಗಳಿಗೆ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಪ್ರಮುಖ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಡಾಕ್ಯುಮೆಂಟ್ಸ್ ಸರ್ಫೇಷನ್ ಸಮಯದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆ ಎ ಟು ಜಡ್ ಅವರಿಗೆ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊಣಿತನ ಕನ್ನಡಿ ಮತ್ತು ಇನ್ನೊರ್ಗೆ ಆರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಳ್ಳೋ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದಕ್ಕೆ ಎರಡು ಪ್ರಕಾರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮೊದಲನೇದಾಗಿ ಒಂದು ಆನ್ಲೈನಲ್ಲಿ ಎರಡನೇದಾಗಿ ಇಮೇಲ್ ಮೂಲಕವಾಗಿ ಆದಷ್ಟು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತು ಮೂರು ತನಕ ಇಲ್ಲಿ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತೆ ಮತ್ತು ನೀವೇನಾದರೂ ಇಮೇಲ್ ಮೂಲಕವಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪಡಿಬೇಕಂದ್ರೆ ಈ ಡಿಸ್ಪ್ಲೇ ಮೇಲೆ ಇಮೇಲ್ ಐ ಡಿ ಇಮೇಲ್ ಇ ಮೇಲ್ ಐ ಡಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಳಿ ಅಥವಾ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಈ ಮೊಬೈಲ್ನಲ್ಲಿ ನೀವು ಇನ್ನಷ್ಟು ಸಂಖ್ಯಾನ ಅವರಿಗೆ ಕಾಲ್ ಮಾಡಿ ಇನ್ನಷ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಅರ್ಜಿ ಸಲ್ಲಿಸಿ ಅಥವಾ ಇವುಗಳ ಬಗ್ಗೆ ಏನಾದರೂ ಕೂಡ ಡೋರ್ಸ್ಗಳು ಅನಿಸಿದ್ರು ನಮ್ಮ ಕಮೆಂಟ್ ಬಾಕ್ಸ್ಲು ಕೂಡ ಕಮೆಂಟ್ ಮಾಡಿ ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಡಿಸ್ಪೇ ಒಂದು ವೆಬ್ಸೈಟ್ ಈ ವೆಬ್ಸೈಟ್ ಗೆ ಭೇಟಿ ನೀಡು ಮೊದಲಿಗೆ ನೀವು ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐಡಿದ್ ಲಾಗಿನ್ ಮಾಡಿಕೊಂಡು ಎಲ್ಲ ಅಭ್ಯರ್ಥಿಗಳು ನಾವು ಹೇಳೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಇಪ್ಪತ್ ಎಂಟು ಎರಡು ಸಾವಿರದ ಇಪ್ಪತ್ತ್ ಒಳಗಾಗಿ ಇಲ್ಲಿ ಖಾಲಿರೋ ಸಂಸ್ಥೆ ಹೆಸರು ನಮ್ಮ ಭಾರತದೊಂದು ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕಲ್ ಲಿಮಿಟೆಡ್ ಖಾಲಿರೋ ಪೋಸ್ಟ್ ಇಲ್ಲಿ ಖಾಲಿರೋ ಹುದ್ದೆ ಪ್ರಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ನೇಮಕತಿಯಾಗಿರತ್ತೆ ಮತ್ತು ಖಾಯಂ ಹುದ್ದೆ ಕೂಡ ಆಗಿರತ್ತೆ ಅಂದ್ರೆ ಅದು ಸರ್ಕಾರಿ ನೌಕರಿ ಆಗಿರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಇಲ್ಲಿ ಯಾವ ಒಂದು ಪ್ರಕಾರವಾಗಿ ನೀವು ಅರ್ಜಿ ಸಲ್ಲಿಸ್ತೀರಾ ನಿಮಗೆ ಬಿಟ್ಟೋದು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ವಿಡಿಯೋದು ಮುಂದೆಗಳು ತಿಳಿಸ್ಕೊಡ್ತೇವೆ ಯಾವೊಂದು ಸ್ಥಳಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಂತ ಆದಷ್ಟು ಕೊನೆತನ ಕಂಡು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗುತ್ತೆ ನೀವೇನಾದರೂ ಅರ್ಧ ತಕ್ಕ ನೋಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗೋದಲ್ಲ ಆದಷ್ಟು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ ಒಳಗಾಗಿ ಈ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಪೋಸ್ಟ್ ಹೆಸರು ಮೊದಲೇದಾಗಿ ಕಿರಿಯ ಒಂದು ಮೇಲು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಇನ್ನು ಎರಡನೇದಾಗಿ ಹವಾಲ್ದಾರ್ ಪೋಸ್ಟ್ ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದದಾಗಿ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿ ನಾ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರತ್ತೆ ಅಭ್ಯರ್ಥಿಗಳು ಆದಷ್ಟು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆದರೂ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಜೊತೆಗೆ ಇಲ್ಲಿ ಅನುಭವ ಕೂಡ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಅನುಭವ ಹೊಂದಿರಬೇಕು ಮತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಇನ್ನು ಎರಡನೇದಾಗಿ ನೋಡಿ ಸ್ನೇಹಿತರೆ ಇಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ ಅಗ್ನಿಶಾಮಕ ತರಬೇತಿಯಲ್ಲಿ ಒಂದಿಷ್ಟು ಮಾಹಿತಿ ಹೊಂದಿರಬೇಕಂತ ಕೊಟ್ಟಿದ್ದಾರೆ ಇನ್ನು ಎರಡನೇದಾಗಿ ಜಿಲ್ಲಾ ಸೈನಿಕ ಕಲ್ಯಾಣ ಮಂಡಳಿಯಿಂದ ನೋಂದಣಿಯನ್ನು ಕಡ್ಡಾಯವಾಗಿದೆ ಅಂತ ಅನೌನ್ಸ್ ಮಾಡಿದ್ದಾರೆ ಇನ್ನು ನಾಲ್ಕನೇ ಪಾಯಿಂಟು ನೀವು ಆದಷ್ಟು ನಿಮ್ಮ ಅನುಭವ ಪ್ರಮಾಣಪತ್ರ ಕಡ್ಡಾಯವಾಗಿ ಬೇಕು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ದಾಖಲಾತಿಗಳು ಹೊಂದಿರಬೇಕಂತ ಅನೌನ್ಸ್ ಮಾಡಿದ್ದಾರೆ ಇಷ್ಟು ನಿಮಗೆ ಶೈಕ್ಷಣಿಕರತೆ ಹೊಂದಿರಬೇಕು ಆದಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ವಯಸ್ಸಿನ ಮಿತಿ ನೋಡಿ ಕನಿಷ್ಠ ನಿಮಗೆ ಹದಿನೆಂಟು ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರು ಅಥವಾ ನೀವು ಬೇರೆ ಒಂದು ಇಲಾಖೆಯಲ್ಲಿ ಕೂಡ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರು ಹದಿನೆಂಟು ವರ್ಷ ಆಗಿರಲೇಬೇಕು ನಾ ಗರಿಷ್ಠ ವಯಸ್ಸು ಸುಮಾರು ನಲವತ್ತು ಮೂರು ವರ್ಷದ ತನಕ ಕೊಟ್ಟಿದ್ದಾರೆ ನೀವು ಒ ಬಿ ಸಿ ಅಭ್ಯರ್ಥಿಗೆ ಇಲ್ಲಿ ಮೂರು ವರ್ಷದ ತನಕ ಸರಿಲಿಕ್ಕಿರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಸರಿಲಿಕ್ಕಿರತ್ತೆ ನಿಮ್ಮ ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿದ್ರೆ ತುಂಬ ಒಳ್ಳೆಯದು ಈ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಿಮಗೆ ಇಲ್ಲಿ ಮಂತ್ಲಿ ವೇತನ ಸೇ ನೋಡೋಕೆ ಹೋದರೆ ಕ್ರಿಯೆ ಒಂದು ಮೇಲ್ವಿಚಾರಕ ಪೋಸ್ಟ್ಗೆ ರೂಪಾಯಿ ನಲವತ್ತ್ನಾಲ್ಕು ಸಾವಿರದ ಸಾರಿ ಅಲ್ಲ ಇಪ್ಪತ್ತ್ನಾಲ್ಕು ಸಾವಿರದ ಐದುನೂರರಿಂದ ತೊಂಬತ್ತು ಸಾವಿರರಿಗೆ ಮಂತ್ಲಿ ವೇತನ ಆಗಿರತ್ತೆ ಇನ್ನು ಎರಡನೇದಾಗಿ ಹವಾಲ್ದಾರ್ ಪೋಸ್ಟ್ಗೆ ಇಪ್ಪತ್ತು ಸಾವಿರದ ಐದುನೂರರಿಂದ ಎಪ್ಪತ್ತೊಂಬತ್ತು ಸಾವಿರರಿಗೆ ಮಂತ್ಲಿ ವೇತನ ಆಗಿರತ್ತೆ ಈ ವೇತನ ಸೇನು ಕೂಡ ಒಂದೇ ರೀತಿಯಾಗಿರೋದಲ್ಲ ವಿವಿಧ ಒಂದು ಭತ್ತೆಗಳಿಗೆ ಸೇರಿಕೊಂಡು ಎಪ್ಪತ್ತೊಂಬತ್ತು ಸಾವಿರ ತನಕ ಇರತ್ತೆ ಹವಾಲ್ದಾರ್ ಪೋಸ್ಟ್ಗೆ ಇನ್ನು ಕಿರಿಯ ಮೇಲ್ವಾಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ವಿವಿಧ ಒಂದು ಭತ್ತೆ ಸೇರಿಕೊಂಡು ತೊಂಬತ್ತು ಸಾವಿರರಿಗೆ ಮಂತ್ಲಿ ವೇತನ ಆಗಿರತ್ತೆ ಇನ್ನು ಈ ರೀತಿಯಾಗಿ ವೇತನ ಸೇನು ಕೂಡ ಹೆಚ್ಚಾಗತ್ತೆ ಮೊದಲೇ ಒಂದು ವರ್ಷದಲ್ಲಿ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಎರಡನೇ ಒಂದು ವರ್ಷದಲ್ಲಿ ಒಂಬತ್ತು ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಮೂರನೇ ವರ್ಷದಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಇದ್ರ ಬಗ್ಗೆ ಏನಾದ್ರು ಕೂಡ ಡೋಟ್ಸ್ಗಳಿಸ್ತು ನಮ್ಮ ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡ್ಬೋದು ಈ ಒಂದು ಕಿರಿಯ ಒಂದು ಮೇಲ್ವಚರ ಪೋಸ್ಟ್ ಮತ್ತು ಹವಾಲ್ದಾರ್ ಹುದ್ದೆಗೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ನಿಮಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಮೊದಲದ ನಮಗೆ ಲಿಖಿತ ಪರೀಕ್ಷೆ ಇರತ್ತೆ ಈ ಲಿಖಿತ ಪರೀಕ್ಷೆ ಪಾಸ್ ಆಗಲೇಬೇಕು ಅಂಡ್ ಎರಡನೇದಾಗಿ ಸಂದರ್ಶನ ಇರತ್ತೆ ಈ ಸಂದರ್ಶನ ಕೂಡ ಪಾಸ್ ಆಗಲೇಬೇಕು ಕೊನೆಯಲ್ಲಿ ನಿಮಗೆ ದಾಖಲಾತಿ ಪರೀಕ್ಷೆ ನಡೆಸಿ ಆಯ್ಕೆಯನ್ನು ಮಾಡಲಾಗತ್ತೆ ಇನ್ನು ಅರ್ಜಿ ಶುಲ್ಕಕ್ಕೆ ನೋಡೋದಾದರೆ ಎಲ್ಲ ಒಂದು ಇತರೆ ವರ್ಗದ ಅಭ್ಯರ್ಥಿಗೆ ಒನ್ನೂರ ಹತ್ತು ಹದಿನೇಳು ರೂಪಾಯಿವರೆಗೆ ಅರ್ಜಿ ಶುಲ್ಕ ಇರತ್ತೆ ಇದನ್ನು ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗೆ ಯಾವುದೇ ರೀತಿಗೆ ಅರ್ಜಿ ಶುಲ್ಕ ಇರೋದಲ್ಲ ಎಲ್ಲ ಒಂದು ಇತರೆ ವರ್ಗದ ಅಭ್ಯರ್ಥಿಗೆ ಒನ್ನೂರ ಹದಿನೇಳು ರೂಪಾಯಿ ಅರ್ಜಿ ಶುಲ್ಕ ಇರತ್ತೆ ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗೆ ಅನುವಾಗುತ್ತೆ ಯು ಆರ್ ಅಭ್ಯರ್ಥಿಗೆ ಅನುವಾಗುತ್ತೆ ಜೊತೆಗೆ ಇನ್ನಿತರ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರಿ ಬಿ ಸೇರಿದ ಅಭ್ಯರ್ಥಿಗಳು ಇರ್ತಾರಲ್ಲ ಆ ಒಂದು ವರ್ಗದವರು ಕೂಡ ಒಂದೂರ ಹದಿನೂರು ರೂಪಾಯಿ ಕಟ್ಟಿ ನೀವು ಅರ್ಜಿ ಶುಲ್ಕ ಇಲ್ಲಿ ಪಾವತಿಸಬೇಕು ಇನ್ನು ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಈ ಡಿಸ್ಪ್ಯೂಟ್ ವಿಳಾಸ ಕಾಣಿಸ್ತಿದ್ದಿಲ್ಲ ವಿಳಾಸಕ್ಕೆ ಸಂಪೂರ್ಣವಾಗಿ ಭೇಟಿ ನೀಡಿಕೊಂಡು ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಸಂದರ್ಶನ ಪಡೆದುಕೊಳ್ಳಬಹುದು ಅಥವಾ ಲಿಖಿತ ಪರೀಕ್ಷೆದೊಂದಿಗೆ ನೀವು ಅಂಚೆ ಮೂಲಕವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆದಷ್ಟು ಮೊದಲಿಗೆ ತಿಳಿಸ್ಕೊಟ್ಟಿದ್ದೀವಿ ಆ ಒಂದು ವೆಬ್ಸೈಟಿಗೆ ಭೇಟಿ ನೀಡಿದ್ರೆ ನಿಮಗೆ ಪಿ ಡಿ ಎಫ್ ಫಾರ್ಮ್ ಸಿಗುತ್ತೆ ಅದರ ಮುಖಾಂತರವಾಗಿ ನೀವು ಆದಷ್ಟು ಈ ಒಂದು ವಿಳಾಸಕ್ಕೆ ಆಫ್ಲೈನ್ ಮೂಲಕವಾಗಿ ಅಂಚೆ ಇಲಾಖೆ ಮೂಲಕವಾಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಇನ್ನು ಪ್ರಮುಖ ದಿನಾಂಕಕ್ಕೆ ಬರೋದಾದರೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರುತ್ತೆ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ನೇಮಕತೆ ತೆಗೆತ್ತೆ ಇದ್ರ ಬಗ್ಗೆ ಸಂಪೂರ್ಣ ಆಫೀಸಿಯಲ್ ನೋಟಿಫಿಕೇಷನ್ ಕೂಡ ಬಿಟ್ಟಿದ್ದಾರೆ ಆದಷ್ಟು ಈ ಒಂದು ನೋಟಿಫಿಕೇಶನ್ ನಾನು ಕೆಳಗಡೆ ದಿವಸರು ಋಷಿನ ಕೊಟ್ಟಿರ್ತೇವೆ ಅಲ್ಲಿದಂತ ನೀವು ಡಾಕ್ಟರ್ ನೋಡ್ಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದು ಅಥವಾ ಈ ಒಂದು ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟ್ದೊಂದು ಒಂದು ಪಿ ಡಿ ಎಫ್ ಫಾರ್ಮ್ ಸಿಗುತ್ತೆ ಅಲ್ಲಿಗೆ ಹೋಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದು ಇನ್ನು ಪ್ರಮುಖ ದಾಖಲಾತಿಗೆ ಬರೋದಾದರೆ ಇನ್ನು ಮಧ್ಯದಾಗಿ ಇಲ್ಲಿ ಫೋಟೋ ಕಾಪಿಗಳು ಬೇಕು ನಿಮ್ದಾದಂಥ ಇತ್ತೀಚಿನ ಫೋಟೋ ಕಾಪಿಗಳು ಇನ್ನು ಸಹಿ ಬೇಕಾಗತ್ತೆ ಸಹಿ ಅಂದರೆ ಸಿಗ್ನೇಚರ್ ಬೇಕು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ಬೇಕಾಗತ್ತೆ ಆದಷ್ಟು ಪ್ರಮುಖವಾದ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ನಿಮ್ಮ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ನಿವಾಸದ ಪ್ರಮಾಣಪತ್ರ ಬೇಕಾಗತ್ತೆ ಅಂದರೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಂಗೆ ಗೊತ್ತಾಗಬೇಕಲ್ಲ ಮತ್ತು ಆಯ್ಕೆ ಪ್ರಕಾರದಲ್ಲಿ ಆದಷ್ಟು ಶೈಕ್ಷಣಿಕ ಪ್ರಮಾಣಪತ್ರ ಕೇಳಿ ಕೇಳ್ತಾರೆ ನೀವು ಅದ್ರ ಮೇಲೆ ಅರ್ಜಿ ಸಲ್ಲಿಸ್ತಿರಲ್ಲ ಪ್ರಮುಖ ಒಂದು ಮಾರ್ಕ್ ಬೇಕಾಗತ್ತೆ ಹತ್ತನೇತಿ ಮಾರ್ಕ್ಸೀಟ್ ಕಂಪಲ್ಸರಿ ಬೇಕೇ ಬೇಕು ಇನ್ನು ಡಿಗ್ರಿ ಅಂಕಪಟ್ಟಿ ಬೇಕಾಗತ್ತೆ ಇದ್ರೆ ಇರುತ್ತೆ ಇರಲ್ಲ ನಡೆಯುತ್ತೆ ಯಾವುದೇ ರೀತಿ ತೊಂದರೆ ಇರೋದಲ್ಲ ಮತ್ತು ಅನುಭವದ ಒಂದು ಪ್ರಮಾಣಪತ್ರ ಬೇಕು ಕಂಪಲ್ಸರಿಗೆ ಅನುಭವ ಪ್ರಮಾಣಪತ್ರ ಬೇಕೇ ಬೇಕು ಇದನ್ನ ಹೊರತುಪಡಿಸಿ ಇಲ್ಲಿ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇವು ಕಂಪಲ್ಸರಿ ಅಂತೇನು ಕೇಳೋದಲ್ಲ ಆದಷ್ಟು ಇದ್ರೆ ತೆಗೆದುಕೊಂಡು ಹೋಗ್ಬೋದು ಅಲ್ಲಿಗೆ ಹೋಗಿ ನೀವು ಯಾರೋ ಯಾವುದೇ ಕಾರಣಕ್ಕಾಗಿ ಹೊಳೆ ಬರಬಾರ್ದು ಆದ ಕಾರಣಕ್ಕಾಗಿ ನಿಮ್ಮ ಬ್ಯಾಗಿನಲ್ಲಿ ಇಟ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಇನ್ನು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಸ್ನೇಹಿತರೆ ಇನ್ನು ಇದರ ಜೊತೆಗೆ ಇಲ್ಲಿ ಐ ಡಿ ಪ್ರೂಫ್ಟೆ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ನೀವೊಂದು ಡಾಕ್ಯುಮೆಂಟ್ಸ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಅಂಚೆ ಮೂಲ ಅಂಚೆ ಇಲಾಖೆ ಮೂಲಕವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಏನಾರು ಕೂಡ ಡೌಟ್ಸ್ಗಳು ಅನಿಸಿದ್ರು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಿ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ಆದಷ್ಟು ಇಲ್ಲಿ ಹವಾಲ್ದಾರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕರೆದರೆ ತಿಳಿಸ್ಕೊಡಿ ಅಂತ ಕರೆದಿದ್ದಾರೆ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಮತ್ತು ಜಾಬನ್ನು ಪಡೆದುಕೊಳ್ಳಿ ಆದಷ್ಟು ಇವರೇನು ಇಷ್ಟ ಆಗಿದೆ ಅಂತ ಅನ್ಕೋತೀವಿ